ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇತ್ತೀಚೆಗೆ ಜಪಾನ್ ಚೈನಾದ ವಿರುದ್ಧ ಸಿಡಿದು ಬೀಳ್ತಾ ಇದೆ. ಚೈನಾ ಏನಾದರೂ ತನ್ನ ದ್ವೀಪಗಳ ತಂಟೆಗೆ ಬಂದರೆ ಈ ಬಾರಿ ನಾವು ಕಾಮಿಕೋಜಿ ಅಟ್ಯಾಕ್ ಮಾಡ್ತೀವಿ ಅನ್ನೋ ಧಮಕಿ ಕೊಟ್ಟಿದೆ ಜಪಾನ್. ಅದು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅಂದ್ರೆ, ಚೈನಾ ಜಪಾನ್ ವಿರುದ್ಧ ಮಾತಾಡೋದಿಕ್ಕೂ ಹೆದರ್ತಾ ಇದೆ. ಜಗತ್ತಿನ ಎರಡನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿರೋ ಚೈನಾ, ಯುದ್ಧೋಪಕರಣಗಳು ಹಾಗೂ ರಕ್ಷಣೆಯ ವಿಷಯದಲ್ಲಿ ಅಮೆರಿಕಾಗೆ ಸರಿಸಮಾನವಾಗಿದ್ದೀನಿ ಅಂತ ಹೇಳ್ಕೊಳ್ಳೋ ಚೈನಾ ಜಪಾನ್ನ ಒಂದು ಬೆದರಿಕೆಗೆ ತರಗುಟ್ಟಿ ಹೋಗ್ತಾ ಇದೆ. ಹಾಗಾದ್ರೆ ಜಪಾನ್ ಹಾಕಿರೋ ಆ ಬೆದರಿಕೆಗೆ ಅಷ್ಟೊಂದು ಮಹತ್ವ ಇದೆಯಾ? ಇಲ್ಲಿ ಜಪಾನ್ ಹೇಳ್ತಾ ಇರೋ ಕಾಮಿಕಾಜಿ ಅಟ್ಯಾಕ್ ಅಂದ್ರೆ ಏನು? ಈ ಹಿಂದೆ ಜಪಾನ್ ಚೈನಾದಲ್ಲಿ ನಡೆಸಿದ್ದ ಮಾರಣ ಹೋಮ ಎಂಥದ್ದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೇ, ಜಪಾನ್ ಇದ್ದಕ್ಕಿದ್ದ ಹಾಗೆ ಚೈನಾದ ಮೇಲೆ ಮುರುಕೊಂಡು ಬೀಳ್ತಾ ಇದೆ. ಇಷ್ಟು ದಿನ ಬೂದಿ ಮುಚ್ಚಿದ ಕೆಂಡದ ಹಾಗಿದ್ದ ಎರಡೂ ದೇಶಗಳ ನಡುವಿನ ಸಂಬಂಧ ಈಗ ಸಂಘರ್ಷದ ಹಂತಕ್ಕೆ ಬಂದಿದೆ. ಚೈನಾ ಜಪಾನ್ನ ಸೆಂಕಾಕು ದ್ವೀಪಗಳನ್ನು ತನಗೆ ಸೇರಿದ್ದು ಅಂತ ಹೇಳ್ಕೊಳ್ಳುತ್ತೆ. ಒಂದು ವೇಳೆ ಚೈನಾ ಏನಾದರೂ ಜಪಾನ್ಗೆ ಸೇರಿದ್ದ ಆ ದ್ವೀಪಗಳ ಮೇಲೆ ದಾಳಿ ನಡೆಸಿ ಅವುಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ ಮುಂದಾದರೆ, ಜಪಾನ್ ಈ ಬಾರಿ ಕಾಮಿಕಾಜಿ ಅಟ್ಯಾಕ್ ಮಾಡೋದಕ್ಕೆ ಸಿದ್ಧ ಇದೆ ಅಂತ ಅಲ್ಲಿನ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈಗಾಗಲೇ ಅಮೆರಿಕ ಸೇರಿದ ಹಾಗೆ ನಾನಾ ದೇಶಗಳಲ್ಲಿ ನಿರ್ಮಾಣವಾಗಿರುವ ಲಾಯಿಟ್ರಿಂಗ್ ಮ್ಯುನಿಷನ್ಸ್ ತರಿಸ್ಕೊಂಡಿರೋ ಜಪಾನ್ ಅದನ್ನು ಚೈನಾದ ಮೇಲೆ ಯೂಸ್ ಮಾಡೋ ತಯಾರಿಯನ್ನು ನಡೆಸ್ತಾ ಇದೆ. ಅಲ್ಲದೆ 2023ರ ರಕ್ಷಣಾ ಬಜೆಟನ್ನು ಕೂಡ ಹೆಚ್ಚಿಸಿಕೊಂಡು ತನ್ನಲ್ಲೇ ಅತಿ ಹೆಚ್ಚಾಗಿ ಕಾಮಿಕಾಜಿ ಡ್ರೋನುಗಳನ್ನು, ಬೇರೆ ಬೇರೆ ರೀತಿಯ ವೆಪನ್ಗಳನ್ನು, ಮಿಸೈಲ್ಗಳನ್ನು ತಯಾರು ಮಾಡೋದಕ್ಕೆ ಜಪಾನ್ ಮುಂದಾಗ್ತಾ ಇದೆ. ಈ ವಿಷಯ ಈಗ ಚೈನಾದ ನಿದ್ದೆಗೆಡಿಸಿದೆ. ಹೀಗಾಗಿನೇ ಶಿ ಜಿನ್ ಪಿಂಗ್ ಸಿಸಿಪಿ ಮೀಟಿಂಗ್ ಅಲ್ಲಿ ಕೂಡ ಜಪಾನ್ ವಿರುದ್ಧ ಚೈನಾ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದಾರೆ. ಹಾಗೆ ನೋಡಿದರೆ ಚೈನಾಗೆ ಜಪಾನ್ ಬಗ್ಗೆ ಶತಮಾನಗಳ ಹಿಂದಿನಿಂದ ಕೂಡ ಒಂದು ಭಯ ಇದ್ದೇ ಇದೆ. ಇಲ್ಲಿ ಜಪಾನ್ ಹಾಗೂ ಚೈನಾದ ನಡುವಿನ ಸಂಘರ್ಷದ ತೀವ್ರತೆ ಎಷ್ಟು ಅನ್ನೋದು ಗೊತ್ತಾಗಬೇಕು ಅಂದರೆ ನಾವು ಇತಿಹಾಸದ ಪುಟಗಳನ್ನು ತಿರುವಿ ಹಾಕಬೇಕು. ಗೆಳೆಯರೇ, ಅದು 1884ರ ಸಮಯ. ಅಷ್ಟೊತ್ತಿಗಾಗಲೇ ಜಪಾನ್ ಆಧುನೀಕರಣಕ್ಕೆ ತೆರೆಕೊಂಡಿತ್ತು. ಅವರು ಅಮೆರಿಕಾದಿಂದ ಇಂಧನವನ್ನು ತರಿಸ್ಕೊಳ್ತಾ ಇದ್ರು, ತಮ್ಮ ಜಾಗದಲ್ಲೇ ಕಲ್ಲಿದ್ದಲಿನ ಮೈನಿಂಗ್ ಅನ್ನು ಮಾಡ್ತಾ ಇದ್ರು. ಅಷ್ಟೇ ಯಾಕೆ, ಜಪಾನ್ ಅತ್ಯಾಧುನಿಕ ಆಯುಧಗಳನ್ನು ಕೂಡ ಸಿದ್ಧ ಮಾಡಿಟ್ಕೊಳ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಜಪಾನ್ಗೆ ಇನ್ನಷ್ಟು ಕಚ್ಚಾ ಪದಾರ್ಥಗಳ ಅವಶ್ಯಕತೆ ಉಂಟಾಯಿತು. ಹೀಗಾಗಿನೇ ಅವತ್ತಿನ ಕೊರಿಯಾಗೆ ಜಪಾನ್ ಕಾಲಿಡಬೇಕಾಗಿ ಬಂತು. ಇವತ್ತು ಉತ್ತರ ಕೊರಿಯಾ, ದಕ್ಷಿಣ ಕೊರಿಯಾ ಅಂತ ಎರಡೆರಡು ಕೊರಿಯಾಗಳಿವೆಯಲ್ಲ, ಅವತ್ತಿಗೆ ಇವೆರಡೂ ಕೂಡ ಒಂದೇ ಕೊರಿಯಾ ಆಗಿದ್ದು. ಅಲ್ಲಿ ಚೈನಾದ ಕಿಂಗ್ ಸಾಮ್ರಾಜ್ಯ ಹಿಡಿತವನ್ನು ಸಾಧಿಸಿತ್ತು. ಅಂಥ ಹೊತ್ತಲ್ಲಿ ಅಲ್ಲಿಗೆ ಕಲ್ಲಿದ್ದಲಿಗಾಗಿ ಬಂದದ್ದು ಜಪಾನ್. ಜಪಾನ್ ಕೊರಿಯಾಗೆ ಕಾಲಿಟ್ಟ ಕಾರಣ ಏನೇ ಇದ್ರೂ ಕೂಡ, ಚೈನಾದ ಹಿಡಿತಾ ಇದ್ದ ನೆಲಕ್ಕೆ ಜಪಾನ್ ಬಂತು ಅಂದ ಕೂಡಲೇ ಅಲ್ಲಿನ ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆಗಳಾದವು. ಯಾರೆಲ್ಲ ಅಷ್ಟೊತ್ತಿಗಾಗಲೇ ಚೈನಾದ ವಿರೋಧಿಗಳು ಅಂತ ಗುರುತಿಸ್ಕೊಂಡಿದ್ರು ಅಂಥವರು ಜಪಾನ್ ಪರ ಹೆಚ್ಚು ಮಾತಾಡೋದಕ್ಕೆ ಶುರು ಮಾಡಿದ್ರು. ಅಲ್ಲಿ ಜಪಾನ್ ವಿರೋಧಿ ಪ್ರತಿಭಟನೆಗಳು ಹೆಚ್ಚಾಗೋದಕ್ಕೆ ಶುರುವಾದವು. ಹೀಗೆ ಬೆಳೀತಾ ಇದ್ದ ಜಪಾನ್ನ ಪ್ರಭಾವ ಹಾಗೂ ಚೈನಾ ವಿರೋಧಿ ನಿಲುವನ್ನು ಗಮನಿಸಿದ ಕಿಂಗ್ ಸಾಮ್ರಾಜ್ಯದ ಆಡಳಿತಗಾರರು ಇದೆಲ್ಲದಕ್ಕೂ ಜಪಾನೇ ಕಾರಣ ಅಂತ ಭಾವಿಸಿದರು. ಕೊರಿಯಾದಿಂದ ಜಪಾನನ್ನು ಓಡಿಸೋದಕ್ಕೆ ಮುಂದಾದರು. ಚೈನಾದ ಭಾರಿ ಸೇನೆ ಕೊರಿಯಾದಲ್ಲಿ ಜಪಾನಿಯರ ವಿರುದ್ಧ ಮತ್ತು ಅವರನ್ನು ಬೆಂಬಲಿಸ್ತಾ ಇದ್ದ ಕೊರಿಯನ್ನರ ವಿರುದ್ಧ ದಾಳಿಗೆ ಮುಂದಾಯಿತು. ಆಗ ಅನಿವಾರ್ಯವಾಗಿ ಜಪಾನ್ ಕೂಡ ಚೈನಾದ ವಿರುದ್ಧ ಕಾದಾಡಬೇಕಾಗಿ ಬಂತು. ಅಷ್ಟೊತ್ತಿಗಾಗಲೇ ಜಪಾನ್ ಚೈನಾಗಿಂತ ಎಲ್ಲದರಲ್ಲೂ ಮುಂದಿತ್ತು. ಅವರ ಬಳಿ ಆಧುನಿಕ ಆಯುಧಗಳಿದ್ವು. ಆರ್ಥಿಕವಾಗಿ ಜಪಾನ್ ಶಕ್ತಿಶಾಲಿಯಾಗಿತ್ತು. ತಂತ್ರಜ್ಞಾನದಲ್ಲಿ ಅವರು ಮುಂದುವರೆದಿದ್ರು. ಇಷ್ಟೆಲ್ಲ ಇರುವಾಗ ಚೈನಾಗೆ ಯಾಕೆ ಹೆದರಬೇಕು? ಕೊರಿಯಾದ ಜನಾನೇ ಬಯಸ್ತಿರುವಾಗ ಇಲ್ಲಿ ನಾವೇ ಆಳ್ವಿಕೆ ಮಾಡಿದರೆ ತಪ್ಪೇನು ಅಂದ್ಕೊಂಡ ಜಪಾನ್ನ ಅವತ್ತಿನ ಸಾಮ್ರಾಟ ಮೇಜಿ. ಆತ ಸಿಕ್ಕಾಪಟ್ಟೆ ಮಹತ್ವಾಕಾಂಕ್ಷಿ. ಹೀಗಾಗಿ ಸಿಕ್ಕ ಅವಕಾಶವನ್ನು ಬಿಡಬಾರದು ಅಂದ್ಕೊಂಡ ಮೇಜಿ ಕೊರಿಯಾಗೆ 8,000 ಸೈನಿಕರನ್ನ ಕಳುಹಿಸಿಬಿಟ್ಟ. ಈ 8,000 ಮಂದಿಯನ್ನ ನೋಡಿ ಅವತ್ತು ಚೈನಾ ನಕ್ಕಿರಬೇಕು. ಯಾಕೆಂದ್ರೆ ಲಕ್ಷಾಂತರ ಸೈನಿಕರಿದ್ದ ಚೈನಾಯಲ್ಲಿ ಬರೀ 8,000 ಜಪಾನ್ನ ಯೋಧರಲ್ಲಿ. ಅದು ಅಲ್ಲದೆ ಚೈನಾ ಕೊರಿಯಾದ ಜೊತೆಗೆ ನೇರವಾಗಿ ಭೂಗಡಿಯನ್ನ ಹಂಚಿಕೊಳ್ಳುತ್ತೆ. ಇನ್ನು ಜಪಾನ್ ಹಾಗೂ ಕೊರಿಯಾಗಳ ನಡುವೆ ಸಮುದ್ರ ಇದೆ. ಕೊರಿಯಾದಲ್ಲಿ ನಾವು ತುಂಬಾ ದಿನಗಳಿಂದ ಇದ್ದೀವಿ. ಜಪಾನಿಯರು ಅಲ್ಲಿಗೆ ಹೊಸಬರು. ಹೀಗಾಗಿ ಇಲ್ಲಿ ನಾವೇ ಸ್ಟ್ರಾಂಗು ಅಂದ್ಕೊಳ್ತು ಚೈನಾ. ಆಧುನಿಕ ಶಸ್ತ್ರಾಸ್ತ್ರಗಳು ಹಾಗೂ ತರಬೇತಿಯನ್ನು ಪಡೆದಿದ್ದ ಜಪಾನ್ ಸೇನೆಯ ಹೋರಾಡು ಅಥವಾ ಮಡಿ ಅನ್ನೋ ಯುದ್ಧ ನೀತಿ ಅಲ್ಲಿ ಚೈನಾದ ಸೋಲಿಗೆ ಕಾರಣ ಆಯಿತು. ಚೈನಾದ ಸೈನಿಕರು ಹೋರಾಡಲಾಗದೆ ಓಡಹೋದ್ರು. ಕೊರಿಯಾದ ಮೇಲೆ ಜಪಾನ್ ತನ್ನ ಹಿಡಿತವನ್ನು ಸಾಧಿಸಿತು. ಈ ಯುದ್ಧ ಕೇವಲ ಕೊರಿಯಾಗೆ ಮಾತ್ರ ಸೀಮಿತ ಆಗಲಿಲ್ಲ. ಫುಕುವಾಕ ದ್ವೀಪಗಳ ಸಾಲಲ್ಲಿನ ನಾಗಸಾಕಿಯಲ್ಲಿ ಚೈನಾ ಸೇನೆ ಜಪಾನ್ ಯೋಧರನ್ನು ಎದುರಿಸ್ತು. ಅಲ್ಲಿ ಕೂಡ ಚೀನೀಯರನ್ನ ಜಪಾನ್ ಚಂಡಾಡಿಬಿಡ್ತು. ಅಲ್ಲಿಂದ ತೈವಾನ್ ಪ್ರದೇಶವನ್ನು ಕೂಡ ಜಪಾನಿಯರು ಆಕ್ರಮಿಸಿಕೊಂಡ್ರು. ಜಪಾನ್ ಸೇನೆ ಚೈನಾದ ಒಳಗೂ ನುಗ್ಗಿತು. ಹಳದಿ ನದಿಯ ತಟದಲ್ಲಿನ ಒಂದಷ್ಟು ಪ್ರದೇಶಗಳು ಜಪಾನ್ನ ವಶ ಆದವು. ಅಲ್ಲಿಗೆ ಚೈನಾದ ಕಿಂಗ್ ಸಾಮ್ರಾಜ್ಯ ಎಷ್ಟು ವೀಕ್ ಆಗಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಯಿತು. ಮತ್ತು ಕೊರಿಯನ್ ಪೆನ್ನನ್ಸುಲಾ ಜಪಾನ್ನ ಪಾಲಾಯಿತು. ಮುಂದೆ 1895ರ ಶಿಮನೋಸ್ಕಿ ಒಪ್ಪಂದ ಅಥವಾ ಟ್ರೀಟಿ ಆಫ್ ಶಿಮನೋಸ್ಕಿ
ಈ ಯುದ್ಧಕ್ಕೊಂದು ತಾತ್ಕಾಲಿಕ ಅಂತ್ಯವನ್ನು ಕೊಡ್ತು. ಇದಾದ ನಂತರ ಕೂಡ ಜಪಾನ್ ಮತ್ತು ಚೈನಾಗಳು ಪರಸ್ಪರ ಹಲ್ಲು ಮಸಿತಲೇ ಇದ್ವು. ಅದೇ ಸಮಯದಲ್ಲಿ ಚೈನಾದ ರಾಜ ಆಡಳಿತದ ವಿರುದ್ಧ ಅಲ್ಲೊಂದು ಮಹಾನ್ ಕ್ರಾಂತಿ ನಡೆಯಿತು. ಕಿಂಗ್ ಸಾಮ್ರಾಜ್ಯದ ಪತನ ಆಯಿತು, ಅಲ್ಲಿ ಪ್ರಜಾಪ್ರಭುತ್ವದ ಸ್ಥಾಪನೆ ಆಯಿತು. ಮತ್ತೊಂದು ಕಡೆ ಜಪಾನ್ ಸಾಮ್ರಾಟನಿಗೆ ವಿಸ್ತರಿಸಿಕೊಳ್ಳುವ ಆಸೆ ಕೂಡ ಹೆಚ್ಚಾಗ್ತಾ ಹೋಯಿತು. ಇವತ್ತು ಚೈನಾ ಯಾವ ತರ ಇದೆಯೋ ಅವತ್ತಿಗೆ ಜಪಾನ್ ಕೂಡ ಹಾಗೆ ಇತ್ತು. ಅವರು ಔದ್ಯೋಗಿಕವಾಗಿ ತುಂಬಾ ಪ್ರಗತಿಯನ್ನ ಕಾಣ್ತಾ ಇದ್ರು. ಉದ್ಯಮಗಳು ಭಾರಿ ಪ್ರಮಾಣದಲ್ಲಿ ಶುರುವಾಗಿದ್ವು. ತಂತ್ರಜ್ಞಾನ ಅಲ್ಲಿ ಬೆಳಿತಾ ಇತ್ತು. ಆರ್ಥಿಕ ಶಕ್ತಿ ಕೂಡ ಹೆಚ್ಚಾಗಿತ್ತು. ಅಲ್ಲಿ ಮಾಡರ್ನೈಸೇಷನ್ ಮತ್ತು ಮಿಲಿಟರೈಸೇಷನ್ ಎರಡು ಒಟ್ಟೊಟ್ಟಿಗೆ ಆಗ್ತಾ ಇದ್ದ ಕಾರಣ ಅವರಿಗೆ ಸಿಕ್ಕಾಪಟ್ಟೆ ಇಂಧನ ಕೂಡ ಬೇಕಾಗ್ತಾ ಇತ್ತು. ಖನಿಜಗಳು ಬೇಕಾಗಿದ್ದವು. ಅಷ್ಟೊತ್ತಿಗೆ ಜಪಾನ್ ಆಡಳಿತದ ಚುಕ್ಕಾಣಿಯನ್ನ ಸಾಮ್ರಾಟ ಹಿರೋಹಿತೋ ತನ್ನ ಕೈಗೆ ತಗೊಂಡಿದ್ದ. ಅಕ್ಕಪಕ್ಕದ ದೇಶಗಳ ಮೇಲೆ ಇಂಧನ ಹಾಗೂ ಖನಿಜ ಸಂಪತ್ತಿಗಾಗಿ ಆಧಾರ ಪಡೆದು ಆತನಿಗೆ ಇಷ್ಟ ಆಗಲಿಲ್ಲ. ಹೀಗಾಗಿ ಸಂಪದ್ಭರಿತ ಪ್ರದೇಶಗಳನ್ನು ಹುಡುಕಿ ಅವುಗಳ ಮೇಲೆ ದಾಳಿ ಮಾಡಿ ಅದೆಲ್ಲವನ್ನು ಜಪಾನ್ನ ಹಿಡಿತಕ್ಕೆ ತಗೊಂಡು ಬಿಡೋದಕ್ಕೆ ಹೊರಟ ಹಿರೋಹಿತೋ. ಅದಕ್ಕಾಗಿ ಜಪಾನ್ ಕೊರಿಯಾದ ಮೇಲ್ಭಾಗದಲ್ಲಿರುವ ಮಂಚೂರಿಯಾ ಪ್ರದೇಶದ ಮೇಲೆ ಕಣ್ಣು ಹಾಕಿತು. 1931 ಸೆಪ್ಟೆಂಬರ್ 18ನೇ ತಾರೀಖು ಮಂಚೂರಿಯಾದ ಮೇಲೆ ಜಪಾನ್ನ ಸೇನೆ ದಾಳಿ ಮಾಡಿತು. ಅವತ್ತಿಗೆ ಜಪಾನಿನ ಭಾರಿ ಸೇನೆಯನ್ನು ಎದುರಿಸುವ ಶಕ್ತಿ ಚೈನಾಗಿರಲಿಲ್ಲ. ಹೀಗಾಗಿ ಬರೀ 5 ತಿಂಗಳಲ್ಲಿ ಅಂದರೆ 1932 ಫೆಬ್ರವರಿ 28ನೇ ತಾರೀಖು ಜಪಾನ್ ಮಂಚೂರಿಯಾನ ತನ್ನ ಸಾಮ್ರಾಜ್ಯದೊಳಗೆ ವಿಲೀನ ಮಾಡಿಕೊಳ್ತು. ಆಮೇಲೆ ಅದಕ್ಕೆ ಮಂಚುಕೋ ಅಂತ ಹೆಸರಿಟ್ಟು ಅಲ್ಲಿ ತಮ್ಮ ಪ್ರತಿನಿಧಿಗಳನ್ನಿಟ್ಟ ಜಪಾನ್ ಮುಂದೆ ಮಂಚೂರಿಯಾದ ಸಂಪೂರ್ಣ ಆಡಳಿತದ ಜವಾಬ್ದಾರಿಯನ್ನು ತಾನೇ ವಹಿಸಿಕೊಳ್ತು. ಈ ಮಧ್ಯೆ 1937 ಜುಲೈ 7ನೇ ತಾರೀಖು ಮಾರ್ಕೋಪೋಲೋ ಬ್ರಿಡ್ಜ್ ಅಂತ ಕರೆಸಿಕೊಳ್ಳುವ ಪ್ರದೇಶದಲ್ಲಿನ ಜಪಾನಿ ಯೂನಿಟ್ ಅಲ್ಲಿದ್ದ ಸೈನಿಕನೊಬ್ಬ ಇದ್ದಕ್ಕಿದ್ದ ಹಾಗೆ ಕಾಣೆಯಾದ. ಅವನನ್ನು ಹುಡುಕೋದಿಕ್ಕೆ ಜಪಾನ್ನ ಸೈನಿಕರು ಎಲ್ಲ ಪ್ರಯತ್ನಗಳನ್ನು ಮಾಡಿದ್ರು. ಕಡೆಗೆ ಅವನನ್ನು ಚೈನಾದ ನ್ಯಾಷನಲ್ ರೆವಲ್ಯೂಷನರಿ ಆರ್ಮಿ ಏನಾದರೂ ಅಪಹರಿಸಿ ಬಂಧನದಲ್ಲಿಟ್ಟಿದೆಯಾ ಅನ್ನೋ ಅನುಮಾನ ಜಪಾನ್ನ ಕಮಾಂಡರ್ಗೆ ಬಂತು. ಹೀಗಾಗಿ ಜಪಾನ್ ಚೈನಾದ ಹಿಡಿತದಲ್ಲಿದ್ದ ಪಟ್ಟಣವೊಂದರಲ್ಲಿ ಶೋಧ ಕಾರ್ಯಾಚರಣೆ ಮಾಡೋದಕ್ಕೆ ಚೀನೀ ಸೇನೆಯ ಅನುಮತಿಯನ್ನು ಕೇಳಿತು. ಆದರೆ ಚೈನಾದ ಸೈನ್ಯ ಅಂಥ ಯಾವ ಶೋಧನೆಗೂ ಅವಕಾಶ ಮತ್ತು ಅನುಮತಿಯನ್ನು ಕೊಡಲಿಲ್ಲ. ಇಷ್ಟು ಸಾಲದು ಅನ್ನೋ ಹಾಗೆ ಪಕ್ಕದ ಪೋಸ್ಟ್ನಲ್ಲಿದ್ದ ನ್ಯಾಷನಲ್ ರೆವಲ್ಯೂಷನರಿ ಆರ್ಮಿಯ ಸೈನಿಕರು ಅಪ್ರಚೋದಿತವಾಗಿ ಜಪಾನ್ ಸೈನಿಕರ ಮೇಲೆ ಗುಂಡಿನ ಮಳೆಗರೆದು ಬಿಟ್ರು. ಜಪಾನ್ ಕೂಡ ಪ್ರತಿದಾಳಿಗೆ ನಿಂತುಕೊಳ್ತು. ಇಷ್ಟಾಗೋ ಹೊತ್ತಿಗೆ ಅಲ್ಲಿ ನಾಪತ್ತೆಯಾಗಿದ್ದ ಅಂತ ಹೇಳಲಾಗ್ತಾ ಇದ್ದ ಸೈನಿಕ ಮತ್ತೆ ತನ್ನ ಯೂನಿಟ್ಗೆ ವಾಪಸ್ ಬಂದ. ಆದರೆ ಅಷ್ಟು ಹೊತ್ತಿಗಾಗಲೇ ಎರಡು ಸೈನ್ಯಗಳ ನಡುವೆ ಹೊತ್ತುಕೊಂಡಿದ್ದ ಬೆಂಕಿ ಧಗಧಗಿಸಿ ಉರಿಯೋದಿಕ್ಕೆ ಶುರು ಮಾಡಿತ್ತು. ಬಲಿಷ್ಠವಾದ ಜಪಾನ್ ಸೈನಿಕರು ಚೈನಾದ ಮೇಲೆ ಯುದ್ಧ ಘೋಷಣೆ ಮಾಡಿದರು. ಅವರು ದಾಳಿ ಮಾಡಿದ ಕಡೆಯಲ್ಲೆಲ್ಲ ಚೈನಾ ಸೋಲ್ತಾ ಹೋಯಿತು. ಈ ಮಧ್ಯೆ ಶಾಂಘೈ ಮೇಲೆ ದಾಳಿ ಮಾಡಿ ಅಲ್ಲಿಂದ ಮಂಚೂರಿಯಾವರೆಗೆ ಚೀನೀಯರನ್ನ ಕ್ಲಿಯರ್ ಮಾಡಿಬಿಟ್ರೆ ಒಂದು ದೊಡ್ಡ ಭೂಭಾಗ ತಮ್ಮ ಕೈವಶವಾಗುತ್ತೆ ಅನ್ನೋದು ಜಪಾನಿಯರ ಪ್ಲಾನ್ ಆಯಿತು. ಹೀಗಾಗಿ ಶಾಂಘೈ ಮೇಲೆ ಜಪಾನ್ ದಾಳಿಯನ್ನು ಮಾಡಿತು. ಅಲ್ಲಿ ರಿಪಬ್ಲಿಕ್ ಆಫ್ ಚೈನಾದ ಸೈನ್ಯ ಜಪಾನಿಯರಿಗೆ ಸಾಕಷ್ಟು ಪ್ರತಿರೋಧವನ್ನು ಒಡ್ಡತಾದ್ರೂ ಶಾಂಘೈ ನಗರದ ಮೇಲೆ ಬಾಂಬ್ ದಾಳಿ ಮಾಡಿದ ಜಪಾನ್ ಆ ವಾಣಿಜ್ಯ ನಗರವನ್ನ ಸ್ಮಶಾನವನ್ನಾಗಿ ಮಾಡಿಬಿಡ್ತು. ಅಲ್ಲಿ ಸಹಸ್ರಾರು ಮಂದಿ ಪ್ರಾಣ ಕಳ್ಕೊಂಡ್ರು. ಆ ಯುದ್ಧ ಶುರುವಾಗಿ 3 ತಿಂಗಳ ನಂತರ ಅಂದ್ರೆ 1937 ನವೆಂಬರ್ನಲ್ಲಿ ರಿಪಬ್ಲಿಕ್ ಆಫ್ ಚೈನಾದ ಸೈನ್ಯ ಶಾಂಘೈನಿಂದ ಹಿಂದೆ ಸರಿಯೋದ್ರೊಂದಿಗೆ ಆ ನಗರ ಕೂಡ ಜಪಾನ್ನ ಕೈವಶ ಆಯಿತು. ಹೀಗೆ ಶಾಂಘೈಯನ್ನ ಗೆದ್ದ ನಂತರವೂ ಕೂಡ ಜಪಾನಿಯರ ಯುದ್ಧೋತ್ಸಾಹ ತಣಿಯಲಿಲ್ಲ. ಯಾಕೆಂದ್ರೆ ಮಂಚೂರಿಯಾದ ಮೇಲೆ ಜಪಾನ್ ಆಕ್ರಮಣ ಮಾಡಿದ ಮೇಲೆ ಚೈನಾದ ಕುಮಿಂಗ್ಟನ್ ಸೇನೆ ತಮ್ಮ ರಾಜಧಾನಿಯನ್ನ ಬೀಜಿಂಗ್ನಿಂದ ನಂಜಿಂಗ್ಗೆ ವರ್ಗಾಯಿಸಿತ್ತು. ಸೊ ಶಾಂಘೈಯನ್ನ ಗೆದ್ದ ಮೇಲೆ ಜಪಾನಿಯರ ಕಣ್ಣು ಈ ನಂಜಿಂಗ್ ನಗರದ ಮೇಲೆ ಬಿತ್ತು. ಅವರು ನಂಜಿಂಗ್ ಅನ್ನ ಎರಡೂ ಕಡೆಗಳಿಂದ ಸುತ್ತುವರಿಯುವ ತಂತ್ರವನ್ನು ಹೆಣೆದ್ರು. 1937 ಡಿಸೆಂಬರ್ 1ನೇ ತಾರೀಖಿನಿಂದ 13 ದಿನಗಳ ಕಾಲ ಸತತವಾಗಿ ನಡೆದ ಆ ಯುದ್ಧದಲ್ಲಿ ನ್ಯಾಷನಲ್ ರೆವಲ್ಯೂಷನರಿ ಆರ್ಮಿ ಜಪಾನ್ನ ಇಂಪೀರಿಯಲ್ ಆರ್ಮಿಯ ವಿರುದ್ಧ ಹೀನಾಯವಾಗಿ ಸೋಲನ್ನ ಒಪ್ಪಿಕೋಬೇಕಾಗಿ ಬಂತು. ಅಲ್ಲಿ ಜಪಾನ್ ಸೈನ್ಯದ ಸುಮಾರು 2,000 ಮಂದಿ ಸೈನಿಕರು ಸಾವಿಗೀಡಾದರೂ ಕೂಡ ಜಪಾನ್ ನಂಜಿಂಗ್ ಅನ್ನ ತನ್ನ ವಶಕ್ಕೆ ಪಡೆಯುವುದರಲ್ಲಿ ಯಶಸ್ಸನ್ನು ಪಡಿತು. ಹೀಗೆ ನಗರವನ್ನು ವಶಪಡಿಸಿಕೊಂಡ ನಂತರ ಅಲ್ಲಿ ಜಪಾನಿ ಸೈನಿಕರು ನಡೆಸಿದ ಹಿಂಸಾಚಾರ ಆಯ್ತಲ್ಲ, ಅದನ್ನ ಚೈನಾ ಬಹುಶಃ ಯಾವತ್ತಿಗೂ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ಇತಿಹಾಸ ಪುಟಗಳಿಂದ ಅಳಿಸೋದಿಕ್ಕೂ ಆಗೋದಿಲ್ಲ. ಅವತ್ತಲ್ಲಿ ಸೆರೆ ಸಿಕ್ಕ ನಾಗರಿಕರು, ಮಿಲಿಟರಿ ಅಧಿಕಾರಿಗಳು, ಸೈನಿಕರು, ಪೊಲೀಸರು ಹೀಗೆ ಪ್ರತಿಯೊಬ್ಬರನ್ನು ತಲೆ ಕಡಿದು ಭೀಕರವಾಗಿ ಕೊಂದು ಹಾಕ್ತು ಜಪಾನ್ನ ಸೈನ್ಯ. ಮಹಿಳೆಯರ ಮೇಲೆ ಜಪಾನ್ ಸೈನಿಕರು ಅತ್ಯಾಚಾರ ಮಾಡಿದರು. ಒಟ್ಟಲ್ಲಿ ನಂಜಿಂಗ್ ಅನ್ನೋ ರಾಜಧಾನಿ ಅಕ್ಷರಶಃ ಸ್ಮಶಾನವಾಗಿ ಹೋಯಿತು. ಇನ್ನು ಜಪಾನ್ ಸೈನ್ಯ ಇಷ್ಟಕ್ಕೆ ಸುಮ್ಮನಾಯ್ತಾ? ನಂಜಿಂಗ್ ಅನ್ನು ಆಕ್ರಮಿಸಿಕೊಂಡ ಮೇಲೆ ಜಪಾನ್ ಸೈನ್ಯ ವುಹಾನ್ ಮೇಲೆ ಬಿತ್ತು. ಅಷ್ಟೇ ಅಲ್ಲ, ಮಂಚೂರಿಯಾ ಕಡೆಯಿಂದ ಕೂಡ ಜಪಾನ್ ದಾಳಿಯನ್ನು ಆರಂಭ ಮಾಡಿತು. ಈ ವೇಳೆ ಚೈನಾಗೆ ವಿದೇಶಗಳಿಂದ ಭಾರಿ ಪ್ರಮಾಣದ ಹಣ ಹಾಗೂ ಆಯುಧಗಳು ಹರಿದು ಬರ್ತಾ ಇವೆ ಅನ್ನೋದನ್ನು ಗಮನಿಸಿದ ಜಪಾನ್ ಚೈನಾದ ಪ್ರಮುಖ ಬಂದರುಗಳನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿತು.
ತೈವಾನ್ ಜಪಾನ್ ನ ವಶ ಆಯಿತು ಹಾಂಗ್ಕಾಂಗ್ ಮಕಾವೋಗಳು ಕೂಡ ಜಪಾನ್ ಗೆ ಸಿಕ್ಕಿದ್ವು ಅಷ್ಟೇ ಅಲ್ಲದೆ ಚೈನಾ ಇವತ್ತು ಸೆಂಕಾಕು ದ್ವೀಪಗಳಿಗಾಗಿ ಗಲಾಟೆ ಮಾಡ್ತಾ ಇದೆಯಲ್ಲ ಆ ದ್ವೀಪಗಳು ಕೂಡ ಅವತ್ತಿಗೆ ಜಪಾನ್ ನ ಕೈವಶ ಆದವು ಹೀಗೆ ವರ್ಷಗಳು ಕಳಿತಾ ಇದ್ದ ಹಾಗೆ ಚೈನಾದ ಬಹುಪಾಲು ಭೂಭಾಗ ಜಪಾನ್ ನ ಕೈವಶವಾಗ್ತಾ ಇರೋದನ್ನ ನೋಡಿ ಅಮೆರಿಕ ಜಪಾನ್ ಗೆ ತನ್ನ ಅಗ್ರೆಷನ್ ಅನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಪ್ಪಣೆ ಕೊಡಿಸ್ತು ಒಂದು ವೇಳೆ ಜಪಾನ್ ತನ್ನ ಸೈನ್ಯವನ್ನ ಚೀನಾದಿಂದ ಹಿಂಪಡಿದೆ ಇದ್ದರೆ ತಾನು ಜಪಾನ್ ಗೆ ಕೊಡ್ತಿರೋ ಕಲ್ಲಿದ್ದಲು ಹಾಗೂ ಪೆಟ್ರೋಲಿಯಂ ಅನ್ನು ನಿಲ್ಲಿಸ್ತೀನಿ ಅಂತ ಅಮೆರಿಕ ಬೆದರಿಕೆ ಹಾಕ್ತು ಅಲ್ಲಿ ಅವತ್ತಿಗೆ ಜಪಾನ್ ಗೆ ತುಂಬಾ ಹೆಚ್ಚಾಗಿ ಬೇಕಾಗಿದ್ದದ್ದೇ ಇಂಧನ ಜಪಾನ್ ನ ಆಧುನಿಕ ತಂತ್ರಜ್ಞಾನ ವರ್ಕ್ ಆಗಬೇಕು ಅಂದ್ರೆ ಅಲ್ಲಿ ಇಂಧನ ಬೇಕೇ ಬೇಕಾಗಿತ್ತು ಆದ್ರೆ ಈಗ ಅಮೆರಿಕ ಇಂಧನವನ್ನ ನಿಲ್ಲಿಸ್ತೀನಿ ಅಂತ ಬೆದರಿಸ್ತಾ ಇದೆ ಈಗ ಏನು ಮಾಡಬೇಕು ಅಂದ್ಕೊಂಡ ಜಪಾನ್ ಅಮೆರಿಕಾದ ಮೇಲಿನ ಡಿಪೆಂಡೆನ್ಸಿಯಿಂದ ಹೊರಬಂದು ಬಿಡೋ ನಿರ್ಧಾರ ಮಾಡ್ತು ಅದಕ್ಕಾಗಿ ಇಂಧನದ ಮೂಲಗಳನ್ನೇ ವಶಪಡಿಸಿಕೊಳ್ಳೋದಿಕ್ಕೆ ಹೊರಡಿತು ಅದು ಮಲಯ ಅಂದ್ರೆ ಇವತ್ತಿನ ಮಲೇಷ್ಯಾ ಬ್ರೂನಿ ಫಿಲಿಪೈನ್ಸ್ ಗಳ ಸಾಕಷ್ಟು ದ್ವೀಪಗಳನ್ನ ತನ್ನ ವಶಕ್ಕೆ ತಗೊಳ್ತು ಇದು ಅಮೆರಿಕಾದ ಸಿಟ್ಟಿಗೆ ಕಾರಣವಾಯಿತು ಈ ಮಧ್ಯೆ ಜಪಾನ್ ಗೆ ಗೆಲುವಿನ ಮದ ಎಷ್ಟು ತಲೆಗೇರಿತ್ತು ಅಂದ್ರೆ ಅದು ನೇರ ಅಮೆರಿಕಾದ ಹವಾಯಿ ದ್ವೀಪಗಳ ಮೇಲೆ ಬಾಂಬ್ ದಾಳಿ ಮಾಡಿತು ಅದರ ಪರಿಣಾಮ ಅಮೆರಿಕ ಎರಡನೇ ಮಹಾಯುದ್ಧದಲ್ಲಿ ನೇರವಾಗಿ ಭಾಗವಹಿಸೋ ಹಾಗಾಯಿತು ಅಮೆರಿಕಾದ ಯುದ್ಧ ವಿಮಾನಗಳು ಜಪಾನ್ ಮೇಲೆ ನಿರಂತರ ದಾಳಿ ಮಾಡಿದ್ವು ಹಿರೋಶಿಮಾ ನಾಗಸಾಕಿಗಳ ಮೇಲೆ ಅಣುದಾಳಿ ನಡೆಯಿತು ಅಲ್ಲಿಗೆ ಜಪಾನ್ ಆ ಯುದ್ಧದಲ್ಲಿ ಸೋಲನ್ನ ಒಪ್ಪಿಕೊಳ್ಳಲೇಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು ಗೆಳೆಯರೇ ಅಷ್ಟೊತ್ತಿಗಾಗಲೇ ಎರಡನೇ ಮಹಾಯುದ್ಧದ ಇನ್ನೊಬ್ಬ ರುವಾರಿ ಅಡಾಲ್ಫ್ ಹಿಟ್ಲರ್ ಕೊನೆಯುಸಿರೆಳೆದಿದ್ದ ಮುಸೊಲಿನಿಯನ್ನ ಕೊಲ್ಲಲಾಗಿತ್ತು ರಷ್ಯಾ ಜರ್ಮನಿಯನ್ನ ಮಕಾಡೆ ಕೆಡವಿದರೆ ಅಮೆರಿಕ ಜಪಾನ್ ಸೋಲಿಗೆ ಕಾರಣವಾಯಿತು ಇದು ಚೈನಾಗೊಂದು ದೊಡ್ಡ ರಿಲೀಫ್ ಅನ್ನು ಮಾತ್ರ ಕೊಡಲಿಲ್ಲ ಬದಲಿಗೆ ಕಳಕೊಂಡ ಎಲ್ಲ ಪ್ರದೇಶಗಳು ಚೈನಾಗೆ ವಾಪಸ್ ಸಿಗೋ ಹಾಗೆ ಮಾಡಿತು ಜೊತೆಗೆ ಎರಡನೇ ವಿಶ್ವಯುದ್ಧವನ್ನು ಗೆದ್ದ ದೇಶಗಳಿಗೆ ಸಿಕ್ಕ ಎಲ್ಲ ಗೌರವ ಪ್ರತಿಷ್ಠೆಗಳು ಕೂಡ ಚೈನಾಗೂ ಸಿಕ್ಕಿದ್ವು ಗೆಳೆಯರೇ ಇಲ್ಲಿ ಕೂಡ ಚೈನಾ ಜಪಾನ್ ಜೊತೆಗೆ ಕಡೆಯವರೆಗೆ ಹೋರಾಡ್ತಲೇ ನಿಂತಿತ್ತು ಅದು ಸಾಕಷ್ಟು ಪ್ರದೇಶಗಳನ್ನು ಕಳ್ಕೊಂಡ ನಂತರ ಕೂಡ ಜಪಾನ್ ಜೊತೆ ಸಂಧಾನಕ್ಕೆ ಮುಂದಾಗಲಿಲ್ಲ ಜಪಾನಿಯರು ಗೆದ್ದ ಪ್ರದೇಶಗಳನ್ನು ಜಪಾನಿಗೆ ಬಿಟ್ಟುಕೊಡುವ ಒಪ್ಪಂದಗಳಿಗೆ ಚೈನಾ ಸಹಿ ಹಾಕಿರಲಿಲ್ಲ ಅಕಸ್ಮಾತ್ ಹಾಗೇನಾದರೂ ಅವತ್ತು ಸಂಧಾನಕ್ಕೆ ಮುಂದಾಗಿ ಒಪ್ಪಂದಗಳಿಗೆ ಸಹಿ ಹಾಕಿಬಿಟ್ಟಿದ್ರೆ ಅವತ್ತು ಜಪಾನ್ ಆಕ್ರಮಿಸಿಕೊಂಡಿದ್ದ ಚೀನಾದ ಅರ್ಧಕ್ಕಿಂತ ಹೆಚ್ಚಿನ ಭೂಭಾಗ ಜಪಾನ್ನ ಹಿಡಿತದಲ್ಲೇ ಉಳಿದು ಬಿಡ್ತಾ ಇತ್ತು ಇನ್ನು ಜಪಾನ್ ಕೂಡ ಯುದ್ಧದ ಮದವನ್ನು ಅವತ್ತು ಅಷ್ಟೊಂದು ತಲೆಗೇರಿಸಿಕೊಳ್ಳದೇ ಇದ್ದಿದ್ರೆ ಎರಡನೇ ವಿಶ್ವಯುದ್ಧದಲ್ಲಿ ಸೋಲನ್ನು ಅನುಭವಿಸಿ ಸಾಕಷ್ಟು ವರ್ಷಗಳ ಕಾಲ ಅಮೆರಿಕದ ದಾಸ್ಯವನ್ನು ಅನುಭವಿಸಬೇಕಾದ ಅನಿವಾರ್ಯತೆಯೂ ಜಪಾನ್ಗೆ ಬರ್ತಾ ಇರಲಿಲ್ಲ ತನ್ನ ಎರಡು ನಗರಗಳ ಮೇಲೆ ಅಣುದಾಳಿಯ ಘೋರ ಪರಿಣಾಮಗಳನ್ನು ಕೂಡ ಅವರು ಅನುಭವಿಸಬೇಕಿರಲಿಲ್ಲ ಮೆರೆದವನು ಮುರಿಲೇಬೇಕು ಅಂತಾರಲ್ಲ ಹಾಗೆ ಜಪಾನ್ ಹಾಗೂ ಜರ್ಮನಿ ಎರಡೂ ಕೂಡ ಅವತ್ತು ಮೆರೆದು ಉರಿದು ಕೂಡ ಹೋದು ಆಫ್ಕೋರ್ಸ್ ಇವತ್ತು ಆ ಎರಡೂ ದೇಶಗಳು ಕೂಡ ಮತ್ತೆ ಜಾಗತಿಕ ಶಕ್ತಿಗಳಾಗಿ ಎದ್ದು ನಿಂತಿವೆ ಎರಡೂ ಅಮೆರಿಕದ ಜೊತೆಗಿವೆ ಅವತ್ತು ಹೇಗೆ ಜಪಾನ್ ಮೆರಿತಾ ಇತ್ತು ಇವತ್ತು ಹಾಗೆ ಚೈನಾ ಮೆರೆಯೋದಿಕ್ಕೆ ಶುರು ಮಾಡಿದೆ ಜಪಾನ್ನ ತರಾನೇ ಉನ್ಮತ್ತ ಸ್ಥಿತಿಯಲ್ಲಿ ವಿಸ್ತರಣೆಗೆ ಚೈನಾ ತೊಡಗಿಸಿಕೊಂಡಿದೆ ಚೈನಾ ಕೂಡ ಇವತ್ತಲ್ಲ ನಾಳೆ ಮುರಿಯಲೇಬೇಕು ಉರಿಯಲೇಬೇಕು ಇನ್ನು ಜಪಾನ್ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಸೋಲು ಸಮೀಪ ಇದೆ ಅನ್ನಿಸಿದಾಗ ತನ್ನ ಯುದ್ಧ ವಿಮಾನಗಳನ್ನೇ ಶತ್ರುಗಳ ಸೇನೆ ಹಾಗೂ ಸೇನಾ ನೆಲೆಗಳ ಮೇಲೆ ಕೆಡವಿ ಅವರಿಗೆ ಭಾರಿ ನಷ್ಟವನ್ನು ಉಂಟು ಮಾಡೋದಕ್ಕೆ ಶುರು ಮಾಡಿತು ಅವತ್ತಿಗೆ ಡ್ರೋನುಗಳಿರಲಿಲ್ಲ ಹೀಗಾಗಿ ಅವರು ಯುದ್ಧ ವಿಮಾನಗಳನ್ನೇ ಆತ್ಮಹತ್ಯಾ ದಾಳಿಗೆ ಬಳಸಿದರು ಪೈಲಟ್ಗಳು ವಿಮಾನದ ಸಮೇತ ತಮ್ಮನ್ನ ತಾವು ಸ್ಫೋಟಿಸಿಕೊಳ್ತಾ ಹೋದರು ಅದರಿಂದ ಶತ್ರು ಸೇನೆಗೆ ಭಾರಿ ನಷ್ಟ ಕೂಡ ಆಯಿತು ಆತ್ಮಹತ್ಯಾ ದಾಳಿಗಳನ್ನು ಕಾಮಿಕಾಜಿ ಅಂತ ಕರೆಯಲಾಯಿತು ಇವತ್ತು ಆತ್ಮಹತ್ಯಾ ಡ್ರೋನುಗಳು ಬಂದಿವೆ ಶತ್ರುಗಳನ್ನು ಹುಡುಕಿ ಹುಡುಕಿ ಅವರ ಮೇಲೆ ದಾಳಿ ಮಾಡಿ ತಾವು ಕೂಡ ಸ್ಫೋಟಿಸಿಕೊಳ್ಳುವ ಲಾಟ್ರಿಂಗ್ ಮ್ಯುನೇಷನ್ಗಳು ಬಂದಿವೆ ಮತ್ತು ಅವೆಲ್ಲವನ್ನು ಜಪಾನ್ ಅತಿ ಹೆಚ್ಚು ಪ್ರಮಾಣದಲ್ಲಿ ಸಿದ್ಧಗೊಳಿಸಿಟ್ಟುಕೊಳ್ತಾ ಇದೆ ಹಾಗೆ ಸೆಂಕಾಕು ದ್ವೀಪಗಳ ತಂಟೆಗೆ ಬಂದರೆ ಮತ್ತೆ ಅದೇ ಥರದ ಕಾಮಿಕಾಜಿ ಅಂದರೆ ಆತ್ಮಹತ್ಯಾ ದಾಳಿಗೆ ಮುಂದಾಗ್ತೀವಿ ಅಂತ ಜಪಾನ್ ಚೈನಾಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೆ ಈ ಎಚ್ಚರಿಕೆ ಇದೆಯಲ್ಲ ಇದು ಈ ಹಿಂದಿನ ಚೈನಾದ ಗಾಯಗಳನ್ನು ನೆನಪು ಮಾಡ್ತಾ ಇದೆ ಮತ್ತು ಜಪಾನ್ನ ಈ ಬೆದರಿಕೆಗಳು ಚೈನಾದ ಆತಂಕಕ್ಕೂ ಕಾರಣ ಆಗ್ತಾ ಇವೆ ಇದು ಗೆಳೆಯರೆ ಜಪಾನ್ನ ಕಾಮಿಕಾಜಿ ದಾಳಿಗಳು ಹಾಗೂ ಚೈನಾನ ಜಪಾನಿಯರು ಚಿತ್ತು ಚಿತ್ತಾಗಿ ಸೋಲಿಸಿದ್ದ ಕಥನ ಅಂದಹಾಗೆ ಅವತ್ತು ಚೈನಾನ ಆಳ್ತಾ ಇದ್ದ ಸರ್ಕಾರ ಆಯ್ತಲ್ಲ ಅದು ಇವತ್ತು ತೈವಾನ್ ಅನ್ನ ಆಳ್ತಾ ಇದೆ ಚೈನಾ ಇವತ್ತು ರಿಪಬ್ಲಿಕ್ ಆಫ್ ಚೈನಾ ಆಗಿ ಉಳಿದಿಲ್ಲ ಬದಲಾಗಿ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ ಆಗಿದೆ ಇನ್ನು ತೈವಾನ್ ಇದೆಯಲ್ಲ ಅದು ಇವತ್ತಿಗೂ ಕೂಡ ಚೈನಾದ ವಿರುದ್ಧ ಹೋರಾಡ್ತಾ ಇದೆ ತೈವಾನ್ಗೆ ಚೈನಾದ ವಿರುದ್ಧ ಅಮೆರಿಕ ಹಾಗೂ ಜಪಾನ್ ಕೂಡ ಬೆಂಬಲವಾಗಿ ನಿಂತಿವೆ ಅವತ್ತಿನ ಶತ್ರುಗಳೆಲ್ಲ ಇವತ್ತು ಮಿತ್ರರು ಆದರೆ ಅವತ್ತಿನ ಶತ್ರು ನೆಲ ಮಾತ್ರ ಇವತ್ತಿಗೂ ಶತ್ರು ನೆಲವೇ ಪರಿಸ್ಥಿತಿಯ ವಿಲಕ್ಷಣತೆ ಅಂದರೆ ಇದೇ ಅಲ್ವಾ ಗೆಳೆಯರೇ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ